ಈಗ ಡೂ ಆರ್ ಡೇ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹೊರಡ ಹೋಗಿ ನಾವು ಹೊಡೆದಾಡಕ್ಕಾಗಲ್ವಲ್ಲ ಸರ್. ಈಗ ಏನಾಗುತ್ತೆ ಅಂದ್ರೆ ನಮಗೆ ಯಾರೋ ಇಲ್ಲಿ ಬಂದ್ಬಿಟ್ರು ಅಂದ್ರೆ ವೇದಿಕೆ ಮೇಲೆ ಸಲ್ಲುತ್ತೋ ಅದೆಲ್ಲ. ಬಟ್ ಇಲ್ಲಿ ಯಾರೋ ಬಂದು ಏನೋ ಮಾಡ್ತಿದ್ದಾರೆ ಅಂದ್ರೆ ಯಾರಿಗೋ ಒಬ್ರಿಗೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಐ ಹ್ಯಾವ್ ಟು ಫೈಟ್. ಸೊ ಈ ತರದ್ದು ಈಗ ಹಾಸ್ಪಿಟಲ್ ಅಂದ್ರೆ ಇಟ್ಸ್ ಅ ಪ್ಲೇಸ್ ಫಾರ್ ಇದು ಟ್ರೀಟ್ಮೆಂಟ್ ಅಂತ. ಸೊ ಹಾಗೆ ಬಟ್ ಇಲ್ಲಿ ಆ ತರದ ಅನಿವಾರ್ಯತೆ ಎದುರಾದಾಗ ಎಸ್ ಎಸ್ ಸರ್ ಆ ಟೈಮಲ್ಲಂತೂ ತುಂಬಾ ಕ್ರಿಟಿಕಲ್ ಇತ್ತು. ಆ ಸಂದರ್ಭದಲ್ಲಿ ಜಾಸ್ತಿ ಸ್ಟಾಫ್ ಇರಲಿಲ್ಲ, ಅದು ಹಾಸ್ಪಿಟಲ್ ಅಂದ್ರೆ ಒಂದು ಬೇರೆ ತರನೇ ಇತ್ತು. ಅಂತ ಸಂದರ್ಭದಲ್ಲಿ ಆ ಒಂದು ಅನಿರೀಕ್ಷಿತವಾದಂತಹ ಘಟನೆಗಳು ಎದುರಾದಾಗ ಬೇರೆ ದಾರಿ ಸಿಗಲ್ಲ. ಆಕ್ಚುಲಿ ನಮ್ಮ ದುರ್ಗಾ ಕ್ಯಾರೆಕ್ಟರ್ ನೀವು ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ತುಂಬಾ ಪೇಷನ್ಸ್ ಇಂದ ಕಾಯುವಂತ ಒಂದು ಪಾತ್ರ ಅದು. ಬಟ್ ಅದು ಯಾವ ತರ ವೈಲ್ಡ್ ಆಗುತ್ತೆ ಮತ್ತೆ ಯಾಕಾಗುತ್ತೆ ಅನ್ನೋದೇ ಒಂದು ಸಿನಿಮಾದ ಕ್ರಕ್ಸ್ ಪಾಯಿಂಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸರ್ 4-5 ಇದೆ 100%. ಶೂಟ್ ಮಾಡೋ ಕೂಡ ನಾವು ತುಂಬಾ ಮೇಂಟೈನ್ ಮಾಡಿದೀವಿ ಸರ್. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ ಇಲ್ಲ ಸರ್ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಸರ್ ಅದೇ ಸರ್ ಇಲ್ಲಿ ಎಲ್ಲಿ ಅಗತ್ಯ ಬರುತ್ತೋ ಸೊ ಅಲ್ಲಿ ಕಿಟ್ ಆಗ್ತಿದೆ ಸರ್. ಇಲ್ಲ ಹಾಗಲ್ಲ ಸಿನಿಮಾದ ಕಥೆಯಲ್ಲಿ ಕಥೆಯಲ್ಲಿ ಅಗತ್ಯ ಬರುತ್ತಲ್ಲ ಅಲ್ಲಿ ಕಿಟ್ ಆಗ್ತಿದ್ದೀವಿ. ಹಾ ಸರ್ ಸಂದರ್ಭ ಬಂದಾಗ ಆಗಿದೆ ಆ ಸಂದರ್ಭಗಳೆಲ್ಲ ಆಗ್ತಿದ್ದೀವಿ. ಸೊ ಸಿನಿಮಾ ಹಾ ಹೇಳಿ ಸರ್ ಸರ್ ಸಿನಿಮಾ ನೋಡ್ಬೇಕು ಸರ್ ಅದು ಸದ್ಯಕ್ಕೆ ಹೇಳ ಸರ್ ಆಗಸ್ಟ್ ಫಸ್ಟ್ ಸೆಕೆಂಡ್ ವೀಕ್ ಆಯ್ತು ನಿರ್ಮಾಪಕರು ಇದ್ದಾರೆ ಇಲ್ಲೇ ಆಗಸ್ಟ್ ಸೆಕೆಂಡ್ ಮೇಡಮ್ ಬರ್ತಡೇ ಇದೆ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲ ಅನ್ಕೊಂಡಂಗಾದ್ರೆ ನಮ್ಮ ಬಹುಶಃ ಆ ಟೈಮಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಪೋಸ್ಟ್ ಪ್ರೊಡಕ್ಷನ್ ಇದೀವಿ ನಾವು ಪ್ಲಾನ್ ಮಾಡ್ತಾ ಇದೀವಿ ಆಗಸ್ಟ್ ಬಂದ್ರೆ ಓವರ್ ಅಂತ ನಮ್ಗಿನ್ನೂ 2 ಮಂತ್ಸ್ ಟೈಮ್ ಇದೆ.